ಈಗ ಮತ್ತೊಂದು ಅತ್ಯಾಚಾರ ಬ್ಲ್ಯಾಕ್ ಮೇಲ್ ಥ್ರೆಟ್ನಿಂಗ್ ಕಂಪ್ಲೇಂಟ್ ಇಟ್ಕೊಂಡು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗ್ತಾ ಇದ್ದೀವಿ. ವಿಕ್ಟಿಮ್ ಇಸ್ ಎ ಸಿವಿಲ್ ಇಂಜಿನಿಯರು, ಅವ್ರ ತಾತ ಫ್ರೀಡಮ್ ಫೈಟರು, ಓದಿರೋದು ಬಿ ಇ ಸಿವಿಲ್ಲು, ಗೋಲ್ಡ್ ಮೆಡಲಿಸ್ಟು. ಆದರೆ ಬಲಿಯಾಗಿದ್ದು ಮಾತ್ರ ಕರ್ನಾಟಕ ಸರ್ಕಾರದ ಚೀಫ್ ಕನ್ಸರ್ವೇಟರ್ ಆಫೀಸರ್ ಆಫ್ ಫಾರೆಸ್ಟು. ಆತ ಈಕೆಯನ್ನು ತನ್ನ ಕಾಮದಾಟಕ್ಕೆ ಬಲಿಪುಷಿ ಮಾಡಿಕೊಂಡು ತದನಂತರ ಮದುವೆ ಮಾಡ್ಕೋ ಅಂತ ಮದುವೆ ಮಾಡ್ಕೋ ಅಂತ ಹೇಳಿದಾಗೆಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಗೊತ್ತಾದಾಗ ಈಕೆಯನ್ನು ಅವಾಯ್ಡ್ ಮಾಡೋದು. ಲಾಸ್ಟಲ್ಲಿ ಈಕೆ ದೆಹಲಿಗೆ ಹೋಗಿ ಆತನ ಮೇಲೆ 376 ರೇಪ್ ಕೇಸನ್ನು ರಿಜಿಸ್ಟರ್ ಮಾಡ್ತಾಳೆ. ತದನಂತರ ಈಕೆಗೆ ಅಕ್ಟೋಬರ್ 6ಕ್ಕೆ ರಿಜಿಸ್ಟರ್ ಆಗುತ್ತೆ. ಆಗ ಶುರುವಾಗುತ್ತೆ ಈಕೆ ಬ್ಯಾಡ್ ಟೈಮು. ಈಕೆ ಬ್ಯಾಡ್ ಟೈಮ್ಗೆ ಆ ಒಂದು ಚೀಫ್ ಕನ್ಸರ್ವೇಟರ್ ಆಫೀಸರ್ ಅವನ ಹೆಸರನ್ನ ಹೇಳ್ತೀನಿ, ಕಂಪ್ಲೇಂಟ್ ಕಾಪಿ ಹಾಕ್ತೀನಿ. ಅವನಿಗೆ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ಕರ್ನಾಟಕ ಸರ್ಕಾರದ BJP MLA ಆ್ಯಂಡ್ ಮಿನಿಸ್ಟರ್ ಮುನಿರತ್ನ ಅಂತ ಯಾರು ಒಂದು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. RR ನಗರದ MLA ಆತ ಇದನ್ನು ಸಪೋರ್ಟಿಗೆ ನಿಲ್ತಾನೆ. ಒಂದು ಟೀಮನ್ನು ಈಕೆ ಹಿಂದೆ ಬಿಡ್ತಾನೆ. ಒಂದು 3 ಜನ ಹೆಣ್ಮಕ್ಳು, ಒಂದಿಬ್ಬರು ಗಂಡು ಮಕ್ಕಳು ಸೇರಿಕೊಂಡು ಈಕೆಯನ್ನು ಪರಿಚಯ ಮಾಡಿಕೊಂಡು ಬಿ ಪ್ಯಾಕಲ್ಲಿ ಅಲ್ಲಿಂದ ಕೆಲವು ಹೋಟೆಲ್ಗಳಿಗೆ, ರಿಸಾರ್ಟ್ಸ್ಗಳಿಗೆ, ಆಮೇಲೆ ಚಿಕ್ಕಬಳ್ಳಾಪುರದ ಒಂದು ಹೋಮ್ ಸ್ಟೇ ಕರ್ಕೊಂಡೋಗಿ ಈಕೆ ಸೆಡಿಟಿವ್ಸ್ ಹಾಕಿ ಈಕೆಗೆ ಮತ್ತು ಬರಂಗ್ ಮಾಡಿ ತದನಂತರ ಈಕೆಯ ಕೆಲವು ಪ್ರೈವೇಟ್ ಫೋಟೋಗಳನ್ನು ತೆಗೆದು ಈಕೆನ ಬ್ಲ್ಯಾಕ್ ಮೇಲ್ ಮಾಡೋಕೆ ಯೋಚ್ಕೊತಾರೆ. ಅಲ್ಲಿಗೂ ಈಕೆ ಬಗ್ದಿದ್ದಾಗ ಲಾಸ್ಟ್ಗೆ ಈಕೆ ಮೇಲೆ ಒಂದು FIR ಆಗುತ್ತೆ. ಆ FIR ಅನ್ನಪೂರ್ಣೇಶ್ವರಿ ನಗರದಲ್ಲಿ ಎಕ್ಸ್ಟ್ರಾಷನ್ ಕೇಸ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ಬ್ಲ್ಯಾಕ್ ಮೇಲಿಂಗ್ ಎಕ್ಸ್ಟ್ರಾಷನ್ ಕೇಸ್ ರಿಜಿಸ್ಟರ್ ಮಾಡಿ ಈಕೆನ ಅರೆಸ್ಟ್ ಮಾಡಿ ಡೈರೆಕ್ಟಾಗಿ ಆ ಒಂದು ಸ್ಟೇಷನ್ ಇನ್ಸ್ಪೆಕ್ಟ್ರ್ ಕರ್ಕೊಂಡೋಗೋದು ಅರೆಸ್ಟ್ ಮಾಡಿ MLA ಮಿನಿಸ್ಟರ್ ಮುನಿರತ್ನ ಮನೆಗೆ. ಅಲ್ಲಿ ಮುನಿರತ್ನ ಏನು ಹೇಳ್ದ, ಆಮೇಲೆ ಈಕೆ ಏನು ರಿಯಾಕ್ಟ್ ಮಾಡಿದ್ಲು, ಆಮೇಲೆ ಈಕೆ ಜೀವನ ಏನಾಯಿತು, ಎಲ್ಲ ಡಿಟೇಲ್ ಕಂಪ್ಲೇಂಟನ್ನು ಬರೆದು ಈಗ ತನ್ನ ಈಕೆ ಜೀವನದಲ್ಲಿ ಆಟವಾಡಿದ್ದ ಆ ಚೀಫ್ ಕನ್ಸರ್ವೇಟರ್ ಆಫೀಸರ್ ಆಫ್ ಅರಣ್ಯ ಜೊತೆಯಲ್ಲಿ ಮುನಿರತ್ನ ಹೇಳಿ MLA ಮುನಿರತ್ನ ಹೇಳಿ ಈಕೆಯನ್ನು ಐ ಥಿಂಕ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿದಂಥ ಕಾನ್ಸ್ಪಿರಸಿ ಜೊತೆಯಲ್ಲಿ ಸಾಕಷ್ಟು ಬಾರಿ ಕರೆದು ಈಕೆನ ಥ್ರೆಟ್ನಿಂಗ್ ಮಾಡಿ ಕೇಸನ್ನು ವಾಪಸ್ ತಗೋ ಅಂತ ಹೇಳಿದಂಥ MLA ಹಾಗೂ ಮಿನಿಸ್ಟರ್ ಮುನಿರತ್ನ ಅವರ ವಿರುದ್ಧ ಜೊತೆಯಲ್ಲಿ ಒಟ್ಟು 11 ಜನರ ವಿರುದ್ಧ ಈಗ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟನ್ನು ಕೂಡ ಕೊಡೋಕೆ ಹೋಗ್ತಾ ಇದ್ದೀವಿ. ಓಕೆ, ಮಿಕ್ಕಿದ ಮಾಹಿತಿಗಳನ್ನು ನಿಮಗೆ ಮತ್ತೆ ತಿಳಿಸ್ತೀನಿ.